ಇಂದಿನ ಶುಭವಾರ್ತೆ ಯೋವಾನನು ಬರೆದ ಶುಭ ಸಂದೇಶ 4:48 ಸೂಚಕ ಕಾರ್ಯಗಳನ್ನು ಅದ್ಭುತಗಳನ್ನು ಕಂಡ ಹೊರತು ನೀವು ನಂಬುವುದಿಲ್ಲವಲ್ಲ ಎಂದರು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಪ್ರಿಯ ಸಹೋದರ ಸಹೋದರಿಯರೇ, ಇಂದಿನ ಶುಭ ಸಂದೇಶದಲ್ಲಿ ಏಸು ಅಧಿಕಾರಿಯ ಮಗನಿಗೆ ಆರೋಗ್ಯ ದಾನವನ್ನು ನೀಡುವುದನ್ನು ನಾವು ಕಾಣಬಹುದು. ಒಬ್ಬ ಅಧಿಕಾರಿಯ ಮಗನಿಗೆ, ರೋಗದಿಂದ ಬಳಲುತ್ತಿದ್ದ ಅಧಿಕಾರಿಯ ಮಗನಿಗೆ ಅಧಿಕಾರಿಯು ಏಸುವಿನ ಬಳಿಗೆ ಓಡಿ ಹೋಗಿ ನನ್ನ ಮಗನನ್ನು ಕಾಪಾಡಿ ಎಂದು ಕೇಳಿದರು. ಏಸು ಸ್ವಾಮಿ ಅವನ ವಿನಹಗಳನ್ನು ಕೇಳಿ ಅವನಿಗೆ ಆರೋಗ್ಯ ದಾನವನ್ನು ನೀಡುತ್ತಾರೆ. ಪ್ರಿಯರೇ, ಈ ಒಂದು ಸನ್ನಿವೇಶದಲ್ಲಿ ನಾವು ಚಿಂತಿಸಬೇಕಾದ ಒಂದು ವಿಷಯವೇನೆಂದರೆ, ನಾವು ಒಂದು ದೇವಾಲಯಕ್ಕೆ ಹೋಗುವುದು ಅಥವಾ ಒಂದು ಧ್ಯಾನಕೂಟಕ್ಕೆ ಹೋಗುವುದು ಯಾವ ಕಾರಣಕ್ಕಾಗಿ, ಅಥವಾ ನಮ್ಮ ಪ್ರಾರ್ಥನೆ ಕೂಟಗಳಿಗೆ ಹೋಗುವುದು ಯಾವ ಕಾರಣಕ್ಕಾಗಿ ಎಂಬುದನ್ನು ನಾವು ಚಿಂತಿಸಬೇಕು. ಬರೀ ಒಂದು ಆರೋಗ್ಯ ದಾನಕ್ಕೋಸ್ಕರ ಅಥವಾ ನಮ್ಮ ಶಿಕ್ಷಣಗೋಸ್ಕರ, ನಮ್ಮ ಸಂಪತ್ತಿಗೋಸ್ಕರ, ಲೋಕದ ಕಾರ್ಯಗಳಿಗೋಸ್ಕರ ನಾವು ಧ್ಯಾನಗಳಿಗೆ ಅಥವಾ ದೇವಾಲಯಕ್ಕೆ ಹೋಗುತ್ತಿದ್ದೇವಾ ಎಂಬುದನ್ನು ನಾವು ಇಂದಿನ ದಿವಸದಲ್ಲಿ ನಾವು ಚಿಂತಿಸಬೇಕಾಗಿದೆ. ಪ್ರಿಯರೇ, ಅನೇಕ ವ್ಯಕ್ತಿಗಳು ಅನೇಕ ರೋಗಗಳಿಂದ ನರಳುತ್ತಿದ್ದರೂ ದೇವಾಲಯಕ್ಕೆ ಹೋಗಿ ಸೌಖ್ಯವನ್ನು ಪಡೆದುಕೊಂಡು ಬರುವವರು ಅನೇಕರು. ದೇವರು ಸೌಖ್ಯವನ್ನು ನೀಡುತ್ತಾರೆ, ಆದರೆ ನಾವು ಯಾವುದಕ್ಕೋಸ್ಕರ ನಾವು ಹೋಗಬೇಕು ಎಂಬುದನ್ನು ನಾವು ಚಿಂತಿಸಬೇಕಾಗಿದೆ. ನಾವು ಕಷ್ಟ, ದುಃಖ, ವೇದನೆ, ರೋಗ ಈ ರೀತಿಯಾದ ಒಂದು ಸನ್ನಿವೇಶಗಳು ಬಂದಾಗ ಮಾತ್ರ ಯೇಸು ಸ್ವಾಮಿಯನ್ನು ನಾವು ಚಿಂತಿಸುತ್ತೇವೆ, ಪ್ರಾರ್ಥನೆ ಮಾಡಬೇಕು ಎಂಬುದನ್ನು ನಾವು ಚಿಂತಿಸುತ್ತೇವೆ. ಆದರೆ ನಮ್ಮ ಕುಟುಂಬದಲ್ಲಿ ಸಂತೋಷದಿಂದ, ನಾವು ಸಂಪತ್ತಿನಿಂದ ಸಂತೋಷದಿಂದ ನಾವು ಇರುವಾಗ ನಾವು ಯೇಸುವನ್ನು ಚಿಂತಿಸುತ್ತಿದ್ದೇವಾ ಎಂಬುದನ್ನು ನಾವು ಚಿಂತಿಸಬೇಕಾಗಿದೆ. ಅನೇಕ ಕುಟುಂಬಗಳಲ್ಲಿ ಇಲ್ಲ ಪ್ರಿಯರೇ, ನಾವು ಸಂತೋಷದಲ್ಲಿರುವಾಗ ನಾವು ಯೇಸುವನ್ನು ಚಿಂತಿಸಲು ಒಂದು ಅವಕಾಶ ಕೂಡ ನಮಗೆ ಸಿಗದೇ ಇರುವ ದಿವಸಗಳು ಅನೇಕಗಳಿವೆ. ಆದುದರಿಂದ ಇಂದಿನ ದಿವಸದಲ್ಲಿ ನಾವು ಪ್ರಾರ್ಥಿಸುವಾಗ ಯೇಸು ಸ್ವಾಮಿಯನ್ನು ಪ್ರತಿಯೊಂದು ಕ್ಷಣಗಳಲ್ಲಿಯೂ ರೋಗ ವೇದನೆ ದುಃಖದಲ್ಲಿ ಮಾತ್ರ ಅವರನ್ನು ಚಿಂತಿಸದೆ ಸಂತೋಷದಲ್ಲಿ ಅವರನ್ನು ಚಿಂತಿಸಿ ಅವರಿಗೋಸ್ಕರ ಏನಾದರೂ ಮಾಡಬೇಕೆಂಬ ಆಸೆಯಿಂದ ನಾವು ಇಂದಿನ ದಿವಸದಲ್ಲಿ ಪ್ರಾರ್ಥಿಸೋಣ. ಪ್ರಾರ್ಥನೆ. ಯೇಸುವೇ, ವಾಕ್ಯವನ್ನು ಕೇಳುತ್ತಿರುವ ಪ್ರತಿಯೊಬ್ಬರನ್ನು ಆಶೀರ್ವದಿಸಿರಿ ಅಪ್ಪ. ಯೇಸುವೇ, ಇಂದಿನ ದಿವಸದವರೆಗೂ ನಾವು ರೋಗ ವೇದನೆ ದುಃಖಗಳು ಬಂದಾಗ ಮಾತ್ರ ನಾವು ನಿಮ್ಮನ್ನು ಹುಡುಕಿದ್ದೇವೆ ಕರ್ತನೆ. ಯೇಸುವೆ, ಪ್ರತಿ ಕ್ಷಣಗಳಲ್ಲೂ ನಿಮ್ಮನ್ನು ಸ್ತುತಿಸಿ ಆರಾಧಿಸುವ, ಮಹಿಮೆ ಪಡಿಸುವ, ವಿಶೇಷವಾಗಿ ಸಂತೋಷ ದಿವಸಗಳಲ್ಲಿ ಕೂಡ ನಿಮ್ಮನ್ನು ಸ್ತುತಿಸಿ ಆರಾಧಿಸುವ ಮಕ್ಕಳನ್ನಾಗಿ ನಮ್ಮನ್ನು ಮಾರ್ಪಡಿಸಬೇಕಾಗಿ. ಅಮ್ಮ ಮಾತೆ, ನೀವು ಎಷ್ಟೊಂದು ಅವಮಾನ ಬಂದರೂ, ಎಷ್ಟೊಂದು ಕಷ್ಟ ಬಂದರೂ ನೀವು ನಿಮ್ಮ ಮಗನ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿದ್ದೀರಿ ಕರ್ತನೆ. ಅದೇ ರೀತಿ ನಾವು ಕೂಡ ಕೃತಜ್ಞತೆ ಉಳ್ಳವರಾಗಿ ಜೀವಿಸಲು ಬೇಕಾದ ಕೃಪೆಗಾಗಿ ಪ್ರಾರ್ಥಿಸಿರಿ ಅಮ್ಮ.